ಬೇರೆ ಎಲ್ಲ ಜಾಗದಲ್ಲೂ ಕೆಲಸ ಮಾಡಿದ್ವಿ, ಇಷ್ಟು ಮೋಸ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಳ್ಳೋಕೆ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಇರೋದು ಇರ್ತಕ್ಕಂಥ ಶೌಚಾಲಯದಲ್ಲಿ ಮೊದಲೊಬ್ಬರು ಕಾಂಟ್ರ್ಯಾಕ್ಟ್ ತೊಗೊಂಡಿದ್ರು, ಅವರು ಬಿಟ್ಟು ಹೋದ್ಮೇಲೆ ಸ್ವಲ್ಪ ದಿವಸ ತೆಗ್ದಿಲ್ಲ, ಆಮೇಲೆ ನಗರಸಭೆಯವರು ನಾವೇ ನಡೆಸ್ತೀವಿ ಅಂತ ತೊಗೊಂಡಿದ್ದಾರೆ, ಅವರೇ ನಡೆಸ್ತಾರಂತೆ, ಸೊ ಎಲ್ಲ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಓಪನ್ ಮಾಡ್ತೀನಿ ಅಂತ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಸರ್. ಅವ್ರು ಬೇಕಾದ್ರೆ ಅವ್ರ ಗಮನಕ್ಕೆ ತರಿಸ್ತೀವಿ, ಇಲ್ಲಾಂದರೆ ನಾವು ಮಾತು ಪರ್ಸ್ನಲ್ ಆಗಿ ಮಾತಾಡಿ ಹೇಳ್ತೀವಿ. ಪೂರ್ತಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸರ್, ಫುಲ್ ಗಲೀಜು ಮಾಡಿ ಬಟ್ಟೆ ಅದು ಇದು ಗಲೀಜು ಎಲ್ಲ ತುಂಬಿಬಿಟ್ಟಿದ್ರು. ಅದರಲ್ಲಿ ಸ್ವಲ್ಪ ಟಾಪ್ ಎಲ್ಲ ಕಿತ್ತಾಕಿ ಎಲ್ಲ ಗಲೀಜು ಮಾಡಾಕಿದ್ರು, ಅದನ್ನೆಲ್ಲ ಮತ್ತೆ ಅವರು ರೆಡಿ ಮಾಡಿದ್ದಾರೆ. ನೀರಿಗೇನು ತೊಂದರೆ ಇಲ್ಲ, ನೀರಿದ್ದಾವೆ ಒಂದು ರೈಲ್ವೆ ಬೋರಿಂದ. ಈಗ ಅದೆಲ್ಲ ಮಾಡಿ ಅವ್ರು ನಾವೇ ಒಂದು ಆಳಿಟ್ಟು ಇಲ್ಲಿ ಎಲ್ಲಿಯೂ ಆಚೆ ಕಡೆ ಬೇರೆ ಯಾರು ಹೋಗಬಾರ್ದು, ಅದ್ರ ಒಳಗಡೆನೇ ಹೋಗಬೇಕು, ಆ ಥರ ಮಾಡ್ತೀವಿ ಅಂತ ನಮ್ಮ ನಗರಸಭೆ ಅವರು ಏನೋ ರೇಡು ಅಷ್ಟು ಗೊತ್ತಿಲ್ಲ ಚಲಪತಿ ಅಂತ ಅವ್ರು ತಗೊಂಡಿದ್ದಾರೆ ಸರ್, ರೆಡಿ ಮಾಡ್ತಾರೆ ಆದಷ್ಟು ಬೇಗ. ರಾತ್ರಿ ಟೈಮಲ್ಲಿ ತುಂಬ ಜನ ಇಲ್ಲಿ ತೊಂದರೆ ಮಾಡ್ತಾಯಿದ್ದಾರೆ ಸರ್, ನಮ್ಮ ಸ್ಟೇಷನ್ ಅಕ್ಕಪಕ್ಕ ಗಲೀಜು ಮಾಡ್ತಾಯಿದ್ದಾರೆ. ಬಾಟ್ಲಿಗೆ ತರೋದು, ನೀರು ಬ್ಯಾಗ್ ತರೋದು, ಅದು ಇದು ತಿನ್ನೋದಕ್ಕೆ ತಗೊಂಡ್ಬರೋದು, ಇಲ್ಲೇ ತಿಂದು ಇಲ್ಲೇ ಕುಡಿದು ಮತ್ತೆ ಅಲ್ಲೇ ಗಲೀಜು ಮಾಡಿಬಿಟ್ಟು ಹೋಗಿರ್ತಾರೆ. ಇಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ವಾ? ನೈಟಲ್ಲಿ ಯಾರೂ ಇರೋದಿಲ್ಲ ಸರ್, ಇಲ್ಲಿ ನೈಟು ಯಾರೂ ಇಲ್ಲ. ಮಾಸ್ಟರ್ ಒಬ್ಬರು ಇರ್ತಾರೆ, ಪಾಪ ಅವ್ರು ಏನು ಮಾಡ್ತಾರೆ, ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಪೊಲೀಸ್ ನಮ್ಮ ಟೌನ್ ಪೊಲೀಸರಿಗೆ ಒಂದೆರಡು ಟೈಮ್ ಸಿಗುತ್ತೆ, ಅವ್ರು ಯಾವಾಗಲೂ ಒಂದು ಟೈಮ್ ಬಂದು ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ. ಇಲ್ಲಿ ಬ್ರಿಡ್ಜ್ ಮೇಲೆ ಹಿಂಗೆ ಅಪ್ಪರ್ ಬ್ರಿಡ್ಜು ಅಲ್ಲಿ ಪ್ಲಾಟ್ಫಾರಂ ಮೇಲೆಲ್ಲೂ ಕುಡಿದು ಬಾಟ್ಲೆಲ್ಲ ಅಲ್ಲ ಹಾಕಿರ್ತಾರೆ. ಸುಮಾರು ಎತ್ತಾಕಿಸ್ತೀವಿ, ಆದ್ರೂ ಕಣ್ಣು ಕಾಣದೆ ಇನ್ನೂ ಎಷ್ಟೋ ಇದ್ದೇ ಇರುತ್ತೆ ಗಲೀಜು, ವಾಟರ್ ಪ್ಯಾಕೆಟ್ ಟೌನ್ ಪೊಲೀಸ್ನವ್ರಿಗೆ ತಿಳಿಸ್ತೀವಿ, ಅವರು ಎರಡನೋ ಒಂದು ಟೈಮ್ ಬರ್ತಾರೆ ಹೋಗ್ಬಿಡ್ತಾರೆ. ಆದರೆ ಒಂದೆರಡು ಟೈಮ್ ಮೂರು ಟೈಮ್ ಬಂದು ಹೋದರೆ ಅವರು ಇಲ್ಲಿ ಸ್ವಲ್ಪ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಸರ್, ಆದರೆ ಅವರು ಬರ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ. ಏನು ಇಲ್ಲಿ ಮಾಮೂಲಿ ನಡೆಯೋದು ನಡೀತಾನೆ ಇದೆ, ಕುಡಿದು ಅದು ಜಾಸ್ತಿ ಅವ್ರ ಗಮನಕ್ಕೆ ತಗೊಂಬರ್ತೀವಿ. ಅವ್ರು ಕೇಳಿಲ್ಲಾದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದ್ಸಲ ಹೇಳಿ ನೋಡ್ತೀವಿ ಸರ್. ತಮ್ಮ ಹೆಸರು? ಮೂರ್ತಿ ಅಂತ ಸರ್. ತಾವೇನಾಗಿದೆ? ಮೂರ್ತಿ ಪಾಯಿಂಟ್ಸ್.